ಹಲೋ ಹಾ ಸರ್, ಅವ್ರ ಹತ್ರ ಅವರ ಹೌದು. ನಮಸ್ತೆ ಸರ್. ನನ್ನ ಹೆಸರು ಮಧು ಅಂತ, ಬೆಂಗಳೂರಿಂದ ಮಾತಾಡೋದು. ಸರ್, ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಇದು ಮಾಡ್ಕೋಬೇಕಿತ್ತು. ಸರ್, ಈಗ ಹಿಂದೂಗಳ ದೇವರುಗಳ ಬಗ್ಗೆ ಭಗವಾನ್ ಸರ್, ಗೌರಿ ಲಂಕೇಶ್ ಅವರು ಈ ದೇವರುಗಳು ಇದ್ದಾರೆ ಅಂತಾರೆ, ಈಗ ದೇವರುಗಳು ಇಲ್ಲ ಅಂತಾರೆ, ರಾಮನ ಬಗ್ಗೆ ಇದು ಮಾಡ್ತಾರೆ ಸರ್, ಅದೊಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಿದೆ, ದೇವ್ರು ನಂಬಬೇಕೋ ಬೇಡವೋ ಅಂತ. ಅವ್ರವ್ರ ಇಷ್ಟ ಕಣ, ಇಷ್ಟ ಇಲ್ಲ ಅನ್ನೋರು ಇಷ್ಟ, ಇಲ್ಲ ಇದೆ ಅನ್ನೋರು ಯಾಕೋ ಇಲ್ಲ ಅಲ್ಲ ಅನ್ನೋರು ಕೊಲ್ಬೇಕು. ಅಲ್ಲ ಸರ್, ಇದೆ ಅನ್ನೋರಿಗೆ ದಾರಿ ತಪ್ಪಿಸ್ತಿದಾರಲ್ಲ ಸರ್, ಅವ್ರು ಇಲ್ಲ ಅನ್ನೋರಿಗೆ. ದಾರಿ ತಪ್ಪಿಸ್ಕೊಳ್ಳಿ, ಅದೊಂದು ಆಟ, ಕಬಡ್ಡಿ ಇದ್ದಂಗೆ ಆಟ. ಅಂದ್ರೆ ಇವ್ರು ಅವ್ರ ದಾರಿ ತಪ್ಪಿಸ್ತಾರೆ, ಅವ್ರು ಇವ್ರ ದಾರಿ ತಪ್ಪಿಸೋದು, ಯಾರು ಗೆಲ್ತಾರೋ ಅದು ಒಂದು ಆಟ ಇದ್ದಂಗೆ. ಸ್ಪೋರ್ಟಿವ್ ಆಗಿ ತಗೋಬೇಕು ವಿನಃ ಅವ್ರೇ ಸರಿ ಇವರೇ ಸರಿ. ಎಲ್ಲಾ ಧರ್ಮದಲ್ಲೂ ನಂಬೋರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ, ಆಸ್ತಿಕರು ಇರ್ತಾರೆ, ನಾಸ್ತಿಕರು ಇರ್ತಾರೆ. ನಮ್ ಧರ್ಮಗಳಲ್ಲೇ ಬರೆದಿದೆ ನಾಸ್ತಿಕ ಆಸ್ತಿಕ ಅಂತ. ಅದಕ್ಕೆ ಸರ್ ಒಂದ್ ಸ್ವಲ್ಪ ಸ್ವಲ್ಪ ಲೈಟ್ ಕನ್ಫ್ಯೂಸ್. ಆಗ್ತವೆ. ಕಬಡ್ಡಿಲಿ ಒಂದೇ ಟೀಮ್ ಇದ್ರೆ ಚೆನ್ನಾಗಿರ್ತಾನ? ಇಲ್ಲ ಸರ್, ಎರಡು ಟೀಮ್ ಇರ್ಬೇಕು. ಹಂಗೆ ದೇವ್ರು ಮಾಡ್ಕೊಂಡಿದ್ದಾನೆ, ನಂಬುವವರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ. ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ತಾಯಿಗೆ ದ್ರೋಹ ಮಾಡಿರೋ ಮಕ್ಕಳು ಇದಾರೆ. ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳದೆ ಫ್ರೆಂಡ್ ತರ ನೋಡ್ಕೊಂಡು ಜೀವನ ಪರ್ಯಂತ ಸೇವೆ ಮಾಡಿರೋರು ಇದಾರೆ. ಹೌದು, ಓಕೆ ಓಕೆ ಸರ್. ನಾಸ್ತಿಕರು ಎಷ್ಟೋ ಜನ ಶಕ್ತಿವಂತರಾಗಿರ್ತಾರೆ. ಹೌದು ತಿರುಪತಿ ಹುಂಡಿಲಿ ವಜ್ರ ಕಿರೀಟ ಹಾಕದಪ್ಪ, ಇಲ್ಲಿ ಹೌದು ಭೂಮಿನ ಬೋಳಿಸ್ಬಿಟ್ಟ ಹೌದು ಅಲ್ವಾ? ಸರ್, ಹೌದು ಹೌದು. ಯಾರ್ ಬೇಟ್ರಿ ನಿಂಗೆ? ಎಷ್ಟು ನೀನು ಜೀವನದಲ್ಲಿ ಯಾವತ್ತು ಸ್ಪೋರ್ಟಿವ್ ಆಗಿ ಇಟ್ಕೋ. ಓಕೆ ಸರ್, ಓಕೆ. ಅದೇ ನನಗೆ ಸ್ವಲ್ಪ ಫುಲ್ ಕನ್ಫ್ಯೂಷನ್ ಆಗ್ತಿದೆ, ಇವರು ದೇವ್ರು ಇಲ್ಲ ಅಂತಾರೆ, ಇವ್ರು ದೇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಶ್ರೀರಾಮ ದೇವರೇ ಅಲ್ಲ ಅಂತಾರೆ, ಅವನು ಒಳ್ಳೆ ಮನ್ಸ ಅಲ್ಲ ಅಂತಾರೆ. ಒಳ್ಳೆ ಮನುಷ್ಯ ಅಲ್ಲ ಅಂದ್ರೆ ಅವ್ರ ಕರ್ಮ ಅದು. ಇವಾಗ ಮಾಡಿದ್ದುನ್ನ ಮಹಾರಾಯ, ಯಾರನ್ನೂ ಬಿಡೋದಿಲ್ಲ ಈ ಜಗತ್ತು. ಹೌದು, ರಾವಣ ಒಳ್ಳೆಯವನು ಅಂತಾರೆ, ಏನಾದ್ರೂ ಅರ್ಥ ಇದೆಯಾ? ರಾಮಾಯಣ ಓದ್ದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಹೌದು ಸರ್. ಅವರು ಅವ್ರ ಆದ್ರೆ ಮನೇಲಿರೋ ಅವ್ರ ಧರ್ಮ ಪತ್ನಿನ ಯಾರಾದ್ರೂ ಎತ್ಕೊಂಡು ಹೋಗಿದ್ರೆ ಅವಾಗ ಎತ್ಕೊಂಡು ಹೋಗಿರೋನು ಒಳ್ಳೆಯವನು ಅಂದ್ರೆ ಅವಾಗ ಅವ್ರಿಗೆ ಆದ ನಂಬಿಕೆ. ಹೌದು ಮತ್ತೆ ಅವರು ಫಿಲಾಸಫಿನೇ ತಿಳ್ಕೊಂಡಿಲ್ಲ. ಇವಾಗ ನೋಡಪ್ಪ, ಅವ್ರು ಹೇಳ್ತಾರೆ ನಾವು ಶೋಷಿತರು ಶೋಷಕರು ಅಂತ ಹೇಳ್ತಾರೆ. ಹೌದು ನಾವು ಆಕ್ಚುಲಿ ಮಹಿಷಾಸುರ ಅವನು ಶೋಷಣೆ ಮಾಡಿದವನು, ಹೌದು ಶೋಷಣೆಗೊಳಗಾದವರು ಚಾಮುಂಡಿ. ಹೌದು, ಆದ್ರೆ ಚಾಮುಂಡಿ ದೇವರನ್ನ ಅಂದ್ರೆ ಅವರು ದೇವರನ್ನ ಮಹಿಷಾಸುರನ ಕಡೆ ನಿಂತ್ಕೋತಾರೆ. ಹೌದು ಅವ್ರಿಗೆ ಗೊತ್ತಾಗ್ತಿಲ್ಲ ರಾವಣ ಮಹಾಬ್ರಾಹ್ಮಣ. ಆದ್ರೆ ಇಲ್ಲಿ ಬ್ರಾಹ್ಮಣತ್ವಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ, ಆದ್ರೆ ರಾವಣನ ಕಡೆ ನಿಂತ್ಕೋತಾರೆ. ಹೌದು, ರಾಮ ಬ್ರಾಹ್ಮಣನಲ್ಲ ಅಲ್ವಾ? ಅವ್ರ ಹೌದು ಲೆಕ್ಕಾಚಾರದಲ್ಲಿ ನನಗೆ ಯಾವ ಧರ್ಮ ಇಲ್ಲ, ಇದು ಕುಲಗಳ ನಂಬಿಕೆ ಇಲ್ಲ. ಆದ್ರೆ ಅವ್ರ ರಾಮನ ಕಡೆ ನಿಂತ್ಕೊಳ್ತಾ ಇಲ್ಲ. ಅವರು ಹೌದು ಆಕ್ಚುಲಿ ನೆಲದ ಮೇಲೆ ನಿಂತು ಹೋರಾಡಿದವನು ರಾಮ, ಬಂಗಾರದ ಪ್ಯಾಲೆಸ್ ಅಲ್ಲಿ ಇದ್ದು ಹೋರಾಡಿದವನು ರಾವಣ. ರಾವಣ ಅವ್ರು ಹೌದು, ಯಾರಿಗೆ ಸಪೋರ್ಟ್ ಮಾಡ್ಬೇಕು ಹೇಳಿ? ರಾಮಗೆ ಸಪೋರ್ಟ್ ಮಾಡಬೇಕು. ಮತ್ತೆ ಅಜ್ಞಾನದಿಂದ ಏನ ಹುಚ್ಚು ಹಿಡಿದು ಮಾತಾಡೋರ್ಗೆ ಅವರು ಮಾತಾಡ್ಕೊಳ್ಳಿ. ದೇವರು ಕ್ಲಿಯರ್ ಆಗಿ ಹೇಳಿದಾನೆ ಗೀತೆಲಿ, ಹೌದು, ತುಲ್ಯ ನಿಂದಾ ಸ್ತುತಿರ್ ಮೌನಿ ಅಂತ. ಅಂದ್ರೆ ನನಗೆ ನಿಂದೆ ಮಾಡೋರು ಇಷ್ಟ, ಸ್ತುತಿ ಮಾಡೋರು ಇಷ್ಟ, ಇಬ್ರು ಈಕ್ವಲ್ ನನಗೆ. ಸಮೋಹಂ ಸರ್ವಭೂತೇಶು ಅಂತ ದೇವರು ಕ್ಲಿಯರ್ ಆಗಿ ಹೇಳಿದಾನೆ. ಅವ್ರು ಅದನ್ನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ತೇ ಪಿಯಾಂತಿ ಪರಾಂ ಗತಿಂ ಅಂತ ಹೇಳಿದ್ರೆ ಅದನ್ನ ದೇವರು ಭೇದ ಭಾವ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ಆತ ಹೇಳ್ತಾನೆ ನನಗೆ ಆನೇನು ಒಂದೇ, ಕುದುರೆನು ಒಂದೇ, ಹಲ್ಲಿನು ಒಂದೇ, ನಾಯಿನೂ ಒಂದೇ, ಬ್ರಾಹ್ಮಣನು ಒಂದೇ, ನನಗೆ ಆ ಭೇದ ಭಾವಗಳಿಲ್ಲ. ನೀವೇನಾದ್ರು ಹಂಗೆ ಇಟ್ಕೊಂಡು ಮೆರೆದ್ರೆ ನಿಮ್ಮನ್ ಅದು ನಿಮ್ಮ ಕರ್ಮ ಅಂತ ಹೇಳ್ತಾನೆ. ಹೌದಾ, ಅದೇ ಸರ್. ಇದು ವಾಲ್ಮೀಕಿ ಅವ್ರು ಬರ್ತಿದ್ದಾರೆ, ರಾಮ ಮದ್ಯಪಾನ ಮಾಡ್ತಿದ್ರು, ಹಿಂಗ್ ಮಾಡ್ತಿದ್ರು, ಹೆಣ್ಣು ವ್ಯಾಮೋಹ ಇತ್ತು ಅವರಿಗೆ ಅಂತ ಸರ್. ಅದೊಂದ್ ಸ್ವಲ್ಪ ಇಲ್ಲ, ನಾವು ಹಿಂದೂ ಧರ್ಮದಲ್ಲಿ ನಂಬುವವರಿಗೆ ವಾಲ್ಮೀಕಿ ಹಂಗ್ ಬರ್ದೇ ಇಲ್ಲ. ಅದೇ ಯಾಕಂದ್ರೆ ಕೇಳುಗರು ಓದಿಲ್ವಲ್ಲ, ಕೇಳುಗರಿಗೆ ಏನ್ ಹೇಳಿದ್ರು ಆಗುತ್ತೆ. ವಾಲ್ಮೀಕಿ ಹಂಗ್ ಬರ್ದಿಲ್ಲ, ಅಷ್ಟಕ್ಕೂ ಬರ್ದಿರೋದು ವಾಲ್ಮೀಕಿ. ಆದ್ರೆ ವಾಲ್ಮೀಕಿ ಎಲ್ಲಿ ಹೈಯರ್ ಶೋಷಣೆ ಮಾಡಿದವರಲ್ಲ, ಶೋಷಣೆಗೊಳಗಾದವರಲ್ವಾ ವಾಲ್ಮೀಕಿ? ಬರ್ದಿರೋದು ಯಾರಪ್ಪ? ಇವಾಗ ಯಾರು ಬರ್ದಿರೋದು? ಅವ್ರು ಹೇಳದಂಗೆ ಬರ್ದಿರೋದಲ್ಲ, ಒಂದ್ ರೆವಲ್ಯೂಷನ್ ಇಷ್ಟೇ ಬರ್ದಿರೋದು. ರಾಮನ ಬಗ್ಗೆ ಹಂಗ್ ಬರ್ದಿಲ್ಲ, ಚೆ ರಾಮ ಅಂತ ಮನುಷ್ಯನೇ ಅಲ್ಲಪ್ಪ. ಅಲ್ಲ ಸರ್, ಅದೇ ಅಂದ್ರೆ ಮೊನ್ನೆ ಕುಡಿತ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಏನ್ ಕುಡಿತಾರೆ, ಏನ್ ತಿಂತಾರೆ. ಆಕ್ಚುಲಿ ರಾಮ ಮರ್ಯಾದಾ ಪುರುಷೋತ್ತಮ,
ಒಕ್ಕಟೇ ಮಾಟ ಒಕ್ಕಟೇ ಬಾಣಂ ಒಕ್ಕಟೇ ಸತಿಯನಿ ಚಾಟಿತಿ ವಯ್ಯ ಅಂತ ಒಂದು ಹಾಡಿದೆ. ಒಂದೇ ಮಾತು, ಒಂದೇ ಬಾಣ, ಒಂದೇ ಸತಿ ಅಂತ ಮೆರೆದವನು ದಶರಥ ಹೇಳ್ತಾನಲ್ಲ, ನೀನ್ ನನ್ ಮಗ ಆದ್ರೆ ನನ್ನ ತಂದೆಗಿಂತ ಸಮಾನ ನೀನು, ನಾನೇ ಮೂರು ಪತ್ನಿಯರನ್ನ ಹೊಂದಿದ್ದೇನೆ, ನೀನು ಏಕಪತ್ನಿ ವ್ರತ. ಸೀತೆಗೆ ಮುಖ ಆದ್ರೂ ತೋರ್ಸಕ್ಕಾಗತ್ತ ಸ್ತ್ರೀ ಲೋಲ ಆಗಿದ್ರೆ? ತುಂಬಾ ದೊಡ್ಡ ಮನುಷ್ಯ ಕಣ ರಾಮ. ಅದೇ ಸರ್, ಇವರು ಮೊನ್ನೆ ಪ್ರೊಫೆಸರ್ ಬಗ್ಗೆ ಒಂದು ಡಿಬೇಟ್ ನೋಡ್ತಾ ಇದ್ದೆ ಟಿವಿಲಿ. ಇಲ್ಲ ಆ ಮನುಷ್ಯ ನೋಡಪ್ಪ, ನಾನು ಏನು ಮಾತಾಡ್ಬೇಡ, ನನಗೆ ಅದೇನು ಅಂತಾರಲ್ಲ, ಆ ಮನುಷ್ಯ ಎದುರು ಮನುಷ್ಯನನ್ನ ಸತ್ಯ ಹೇಳಿ ಹೇಳೋದು ಒಂದು ಕಡೆ, ಆದ್ರೆ ಎದುರು ಮನುಷ್ಯರನ್ನ ಏನ್ ಮಾತಾಡಿದ್ರೆ ಇರಿಟೇಟ್ ಆಗತ್ತೆ ಅನ್ನೋದನ್ನ ತಿಳ್ಕೊಂಡು ಮಾತಾಡೋ ಮನುಷ್ಯ ಆತ. ಸುಮ್ನೆ ಏನ್ ಮಾತಾಡಿದ್ರೆ ಇರಿಟೇಟ್ ಆಗತ್ತೆ ಅನ್ನೋದು, ಎದುರು ಮನುಷ್ಯನನ್ನ ಪ್ರೊವೋಕ್ ಮಾಡೋದು. ಈ ಪಾಕಿಸ್ತಾನಿ ಪ್ಲೇಯರ್ಸ್ ಕ್ರಿಕೆಟ್ ಅಲ್ಲಿ ಈ ಬ್ಯಾಟ್ಸ್ಮನ್ ನ ಇರಿಟೇಟ್ ಮಾಡ್ತಿದ್ರಲ್ಲ, ಆ ರೀತಿ ಮನೋಭಾವ ಇರೋ ಮನುಷ್ಯ ಅವನು. ಅದು ಬರವಣಿಗೆಲೂ ಏನಿಲ್ಲ, ತನ್ನ ಹೆಸರೇ ಭಗವಾನ್ ಅಂತ ಇಟ್ಕೊಂಡಿದ್ದ ನೋಡು. ಹಂಗೆ ಹಿಂಗೆ ಆಂಧ್ರಪ್ರದೇಶ ಅಲ್ಲೂ ಕೆಲವರ ಹೆಸರು ರಾಮ ಅಂತ ಇಟ್ಕೋತಾರೆ, ಆದ್ರೆ ರಾಮನನ್ನು ಬೈತಾರೆ. ಇವ್ರನ್ನೆಲ್ಲ ಏನ್ ಅನ್ಬೇಕು ನಾನು? ಅದಕ್ಕೆ ಸರ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಇತ್ತು, ನಿಮ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ಏನಿಲ್ಲ, ನೀನ್ ಭಯ ಬೇಜಾರೆ ಮಾಡ್ಕೋಬೇಡ ನೋಡ, ಮನುಷ್ಯ ಸುಳ್ಳು ಹೇಳೋದು, ವಂಚನೆ ಮಾಡೋದು, ಮೋಸ ಮಾಡೋದು, ಜೂಜಾಡ್ಸೋದು, ಜನಗಳನ್ನ ತಪ್ಪುದಾರಿ ಪಡೆಯೋದು, ಅಂತದ್ರ ವಿರುದ್ಧ ಹೋರಾಡೋಣ. ಮರ ಕಡಿಯೋದು, ಮರಗಳನ್ನ ಹಿಂಸೆ ಮಾಡೋದು, ಜೀವಿಗಳನ್ನ ಹಿಂಸೆ ಮಾಡೋದು, ಇವುಗಳ ವಿರುದ್ಧ ಹೋರಾಡೋಣ. ಇನ್ನು ನಂಬಿಕೆ ಅಪನಂಬಿಕೆಗಳಲ್ಲಿ ಬೀಳೋದು ಬೇಡ ನಾವು. ಅತ್ಯಾಚಾರ ಮಾಡೋದು, ಹೆಣ್ಮಕ್ಳು ಇವಾಗ ದೇವಸ್ಥಾನದ ಹೆಸರಲ್ಲಿ ಧರ್ಮಾಧಿಕಾರಿಗಳು ಅತ್ಯಾಚಾರ ಮಾಡಿ 92 ಹೆಣ ಬಿದ್ದಿದೆಯಂತೆ. ಅದು ಹೆಂಗಪ್ಪ, ಅವನು ನಂಬುವವನ ನಂಬುದಿರುವವನ ಹೇಳಪ್ಪ ಅವನು ಹೇಳ. ದೇವಸ್ಥಾನ ನಡೆಸೋವನೇ ಅತ್ಯಾಚಾರ ಮಾಡಿದಾಗ ಅವನ ನಂಬುದವ್ರವನ್ ಬಿಟ್ರ ನಂಬೋನ್ ಬಿಟ್ರ ಹೇಳು, ನಮ್ದೇ ಧರ್ಮ ಬಿಟ್ರ ಅಲ್ವಾ? ಅದ್ರಿಂದ ಯಾರು ಅನ್ನಕ್ ಹೋಗ್ಬೇಡ, ನಂಬಲಿ ನಂಬದೇ ಇರ್ಲಿ, ಸತ್ಯವಂತರು ನಮಗ್ ಬೇಕಾಗಿದ್ದಾರೆ. ನಮ್ಮದು ಅವ್ರವ್ರ ಇಷ್ಟ. ಕೆಲವ್ರ ಅಮ್ಮನ ಇವಾಗ ಅಮ್ಮನ ಹೆಸರು ರಾಧಾ ಅಂತಿರುತ್ತೆ ಅಂತ ಇಟ್ಕೋ, ಅಥವಾ ಕೌಸಲ್ಯ ಅಂತ, ಕೌಸಲ್ಯ ಅಂತ ಕೂಗೋರು ಇದಾರೆ ಎಷ್ಟು ಜನ. ನಮ್ಮ ಹಳ್ಳಿಲಿ ಏನ್ ಮಾಡ್ತಿದ್ರು, ಅಪ್ಪ ಕೂಗ್ತಾರಲ್ಲ ಅಂತ ಅವ್ ಮಕ್ಕಳು ಅದನ್ನೇ ಕೂಗ್ತಾರೆ. ಹಾಗಂತ ಮಾತೃ ಪ್ರೇಮ ಇರೋದಿಲ್ವೇನ? ಹಂಗಿಲ್ಲ ಸರ್. ಕೆಲವರು ಅತ್ತಿಗೆ ಅತ್ತಿಗೆ ಅಂತ ಅಣ್ಣನ ತಂದೆಯ ತಮ್ಮಂದ್ರ ಕೂಗೋದ್ ನೋಡಿ ಇವರು ಅತ್ತಿಗೆ ಅಂತಾರ ಅಮ್ಮನನ್ನ ಅಲ್ವಾ, ಅಣ್ಣ ಅಣ್ಣ ಅಂತಾರ ಅಪ್ಪನನ್ನ. ಸರ್ ಇನ್ನೊಂದ್ ಕ್ವಶನ್ ಇದೆ ಸರ್, ನನ್ ಮಗು 1 ವರ್ಷ ಪಾಪ, ಅವನ್ ಬೆಳಗ್ಗೆಲ್ಲ ಸಹ ಆಟ ಆಡ್ತಾನೆ, ಸಂಜೆ ಮಾತ್ರ ಡೈಲಿ ಸರ್ ಬರೀ ಸಂದಿರು ಅಳತಲೆ ಇರುತ್ತೆ ಸರ್, ಅದಕ್ಕೆ ಏನಾರ ಔಷಧಿ ಏನಾರ ಇದೆಯಾ? ಸಿಸೇರಿಯನ್ ಮಕ್ಕಳಿಗೆ ಅದೊಂದು 10 ವರ್ಷದವರೆಗೂ ಪ್ರಾಬ್ಲಮ್ ಇದೆ. ಇಲ್ಲ ಸರ್, ನಮ್ದು ನಾರ್ಮಲ್, ನಾರ್ಮಲ್ಲೇ ಮಾಡಿಸಿದ್ದು. ಸಿಸೇರಿಯನ್ ಮಾಡ್ಬೇಕು ಅಂದ್ರೆ ಇಲ್ಲ ಇಲ್ಲ ಅಂತ ನಾನು ನಾರ್ಮಲ್ಲೇ ಮಾಡಿಸ್ತೀನಿ. ನಿಮ್ದು ಅಭಿಮಾನಿ ಸರ್, ನಾನು ನಿಮ್ ವಿಡಿಯೋಗಳೆಲ್ಲ ನೋಡಿ ನಾರ್ಮಲ್ಲೇ ಮಾಡಿಸಿದ್ದು. ಓಕೆ, ಇವಾಗ ರಾತ್ರಿ ಎಲ್ಲ ಅಳ್ತಾನ ಅವನು? ಎಷ್ಟು ವಯಸ್ಸು? ಅದು ಜಾಸ್ತಿ ಹೇಳಲ್ಲ ಸರ್, 1 ವರ್ಷ ಬರೀ ಅಂತಲೇ ಇರ್ತೇನೆ ಸಂದಿಲಿ. 1 ಇಯರ್ ಸರ್. ಈಗ ಬೆಳಗ್ಗೆಲ್ಲ ಚೆನ್ನಾಗಿ ಆಟ ಆಡ್ತಾನೆ, ಕನಸುಗಳು ಬರ್ತಾ ಇದೆ ಅವನಿಗೆ, ಕನಸುಗಳು ಬರ್ತಾ ಇದೆ, ಆ ಕನಸುಗಳಲ್ಲಿ ಅವನು ಇನ್ವಾಲ್ವ್ ಆಗ್ತಾ ಇದ್ದಾನೆ. ಅಂದ್ರೆ ಅವನು ನಿದ್ದೆ ಇದೆಯಲ್ಲ, ಗಾರ್ಡನ್ ನಿದ್ದೆಗೆ ಹೋಗ್ತಾ ಇಲ್ಲ, ಶಬ್ದಗಳು ಮಾಡೋದು ಬಿಟ್ಬಿಡಿ. ಅವನು ಅವನ ಕೋಣೆ ಮಲಗುವ ಕೋಣೆಲಿ ನಿಶ್ಶಬ್ದ ಇಡಿ. ನೀವೆಲ್ಲ ತುಂಬಾ ತರಲೆಗಳು ಅನ್ಸುತ್ತೆ, ತುಂಬಾ ಮಾತಾಡ್ತಾ ಇರ್ತೀರಿ, ಬಾಗಿಲು ತಟ್ಟೋದು, ಬಾಗಿಲು ಹೊಡಿಯೋದು, ಮುಜೋರ ಕಿರ್ಚೋದು, ಇವೆಲ್ಲ ಮಾಡಿದಾಗ ಮಕ್ಕಳಿಗೆ ಡೀಪ್ ಸ್ಲೀಪ್ ಹೋಗಕ್ ಕಷ್ಟ ಆಗುತ್ತೆ. ಧನ್ಯವಾದಗಳು ಸರ್. ಎಷ್ಟೋ ಜನ ತಾಯಂದ್ರು ಮಕ್ಕಳು ಮಲಗೋದಕ್ಕೋಸ್ಕರ ಉಷ್ ಉಷ್ ಅಂತಾನೆ ಇರ್ತಾರೆ ಮಾತಾಡ. ನಿಮ್ ಮನೇಲಿ ಅದಿಲ್ಲ ಅನ್ಸುತ್ತೆ ಸಂಸ್ಕೃತಿ. ಅದೇ ಸರ್, ತುಂಬಾ ಕುಟುಂಬ ಅಲ್ಲ ಸರ್, ಅವ್ರವ್ರು ಮಾತಾಡ್ತಾ ಇರ್ತಾರೆ. ಓದಿತೀನಿ ಕತ್ತೆ ಸೈಲೆಂಟ್, ಮಗು ಮಲಗಿದೆ ಅಂದ್ರೆ ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್ ಇರ್ಬೇಕು. ಓಕೆ ಸರ್, ಓಕೆ ಸರ್, ಧನ್ಯವಾದಗಳು ಸರ್.